ಐತೂರು ಗ್ರಾಮದ ಮುಜೂರು ಪದ್ಮಯ್ಯಗೌಡ ಎಂಬುವರ ಮನೆಗೆ ರಾತ್ರೋರಾತ್ರಿ ಅರಣ್ಯಾಧಿಕಾರಿ ಸಂಧ್ಯಾ ನೇತೃತ್ವದ ಅಧಿಕಾರಿಗಳ ತಂಡ ದಾಳಿ ನಡೆಸುವ ನೆಪದಲ್ಲಿ ಮನೆ ಮಂದಿಯ ಮೇಲೆ ದೌರ್ಜನ್ಯ ಎಸಗಿದ್ದಾರೆ. ಈ ದೌರ್ಜನ್ಯ ಎಸಗಿದ ಅಧಿಕಾರಿಗಳ ವಿರುದ್ಧ ದೂರು ನೀಡಲಾಗಿದ್ರೂ ಕೂಡ ಪ್ರಕರಣ ದಾಖಲಿಸಲಾಗಿಲ್ಲ. ಕೂಡಲೇ ಪ್ರಕರಣ ದಾಖಲಿಸಬೇಕು ಅಂತ ಆಗ್ರಹಿಸಿ ಕಡಬ ತಹಶೀಲ್ದಾರ್ ಕಚೇರಿಯ ಎದುರು ಭಾಗದಲ್ಲಿ ಅಮರಣಾಂತ ಮೌನ ಉಪವಾಸ ಸತ್ಯಾಗ್ರಹ ಪ್ರಾರಂಭಿಸಿದ್ದಾರೆ. ಸತ್ಯಾಗ್ರಹದಲ್ಲಿ ಪ್ರಸಾದ್, ಪದ್ಮಯ್ಯಗೌಡ, ಸೀತಮ್ಮ, ದೇವರಾಜ್, ಲೇಖಾ, ದೀಕ್ಷಿತಾ, ಸುಂದರಗೌಡ, ಲಕ್ಷ್ಮೀನಾರಾಯಣ, ನೀತಿ ತಂಡದ ರಾಜ್ಯಾಧ್ಯಕ್ಷ ಜಯಂತಿ, ಈಶ್ವರ ಅವರು ಪಾಲ್ಗೊಂಡಿದ್ದಾರೆ. ಬಾಗಿಲಿಗೆ ಡೋರ್ಗೆ ದೊಣ್ಣೆಯಿಂದ ಒಡೆದು ಬಾಗಿಲು ತೆರೆಸಿ ನುಗ್ಗಿರುತ್ತಾರೆ. ಇದಕ್ಕೆ ಸಂಬಂಧಿಸಿದೆ ಪೊಲೀಸ್ ಇಲಾಖೆಯ ದೂರು ನೀಡಿದರೆ ಅದು ಅವರಿಗೆ ಬರಲ್ಲ ಅಂತ ಒಂದು ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಅದು ಅರಣ್ಯಾಧಿಕಾರಿಗೆ ತನಿಖೆ ಮಾಡಬೇಕಂತ, ಅರಣ್ಯಾಧಿಕಾರಿಗೆ ತನಿಖೆ ಮಾಡಿದರೆ ಅದು ನಮ್ಮ ಡ್ಯೂಟಿ ಅಂತ ಹೇಳ್ತಾ ಇದ್ದಾರೆ. ಮಂಗಳೂರು ಪೊಲೀಸ್ ಎಸ್ ಪಿ ಅವರಿಗೆ ದೂರು ನೀಡಿದರೆ ಅವರು ಹೇಳ್ತಾ ಇರೋದಷ್ಟೇ, ಅದು ನಮಗೆ ಬರಲ್ಲ, ತನಿಖೆ ಮಾಡೋ ಅರಣ್ಯ ಇಲಾಖೆಯವರಂತ. ಸರಿ, ಅಬ್ಬಾಸ್ ಸಚ್ಚರು ಅವ್ರ ಮನೆಗೆ ಹೋಗಿದ್ದ, ಅದಕ್ಕೆ ಎಫ್ ಐ ಆರ್ ಮಾಡಿ ತನಿಖೆ ಮಾಡಿ ಅಂತ ಹೇಳೋ, ಅದಕ್ಕೂ ಅವರು ಬರಲ್ಲ ಅಂತ ಹೇಳ್ತಾರೆ. ಈ ಒಂದು ವಿಷಯ ಸಂಬಂಧಿಸಿದಂತೆ ನಾವು 15/3/2021 ಇವತ್ತಿಂದ ನಮ್ಮ ಉಪವಾಸ ಸತ್ಯಾಗ್ರಹವನ್ನು ಪ್ರಾರಂಭ ಮಾಡ್ತಿದ್ವಿ. ಈ ವಿಷಯ ಸಂಬಂಧಿಸಿದ ಎಫ್ ಐ ಆರ್ ಮಾಡಿ ತನಿಖೆ ನಡೆಸಬೇಕು. ದಿವಾಕರ್ ಎಂ ವಿ4 ನ್ಯೂಸ್, ಕಡಬ.